ಹಾಯ್ ಫ್ರೆಂಡ್ಸ್, ನಾನಿವತ್ತು ತುಂಬ ಮೃದುವಾಗಿ ಇಡ್ಲಿಯನ್ನು ಹೇಗೆ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಸೊ ನೋಡ್ಕೊಂಡು ಬರೋಣ, ಬನ್ನಿ. ಇಡ್ಲಿ ಮಾಡಲಿಕ್ಕೆ ಏನೇನು ಬೇಕು? ಸೊ ನಾನಿಲ್ಲಿ 2 ಕಪ್ ರವೆಯನ್ನು ತಗೋತಾ ಇದ್ದೀನಿ, ಅಂಗಡಿಯಿಂದ ತೊಗೊಂಬಂದಿರುವಂಥ ಇಡ್ಲಿ ರವೆ ಇದು. ಸೊ 2 ಕಪ್ ಆಗುತ್ತೆ. ನೆಕ್ಸ್ಟು ನಾನು ಇದಕ್ಕೆ 2 ಕಪ್ ರವಾಗೆ 1/2 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೋತಾ ಇದ್ದೀನಿ. ಕಂಪ್ಲೀಟಾಗಿ 2 ಕಪ್ಪಿಗೆ 1/2 ಕಪ್ ಆದರೆ ಸಾಕು. ಇವಾಗ ಚೆನ್ನಾಗಿ ಈ ಉದ್ದಿನ ಬೇಳೆನ 2-3 ಸರಿ ತೊಳೆಯೋಣ. ನಂತರ ಇದನ್ನು ಇದಕ್ಕೆ ನೀರು ಹಾಕಿ 4-5 ತಾಸು ಇದನ್ನು ನೆನಿಲಿಕ್ಕೆ ಬಿಡೋಣ. ಇದಾದಮೇಲೆ ನೆಕ್ಸ್ಟು ಅದೇ ಥರ ಸೇಮ್ ಈ ರವೆ ಏನು ತೊಗೊಂಡಿದ್ದೀವಲ್ಲ ಆ ರವಾನೂ ಕೂಡ ಒಂದು ಸರಿ ನಾನು ತೊಳ್ಕೊತಾ ಇದ್ದೀನಿ. ನಾನಿಲ್ಲಿ 2 ಸರಿ ತೊಳಿತಾ ಇದ್ದೀನಿ. ಹುಷಾರಾಗಿ ಯಾವುದೇ ಕಾರಣಕ್ಕೂ ರವೆ ಕೆಳಗಡೆ ಚೆಲ್ಲದೆ ಇರೋ ಥರ ಇದನ್ನು ನೀರನ್ನು ನೀವು ಇದರಲ್ಲಿರುವಂಥ ನೀರನ್ನು ನೀವು ಬಸಿಬೇಕಾಗತ್ತೆ. ನಾನು ಇದನ್ನು 2 ಸರಿ ನೀರು ಹಾಕಿ ಇವಾಗ ತೊಳೆದಿದ್ದೀನಿ ಈ ರವಾನ. ಚೆನ್ನಾಗಿ ನೀರೆಲ್ಲ ಬಸಿದಾದ್ಮೇಲೆ ಮತ್ತು ಇದಕ್ಕೆ ನಾವು ನೀರು ಹಾಕಿ 5-6 ತಾಸು ನೆನಿಲಿಕ್ಕೆ ಬಿಡೋಣ. ನೋಡಿ, ಈ ಥರ ಮೆಲ್ಲಾಗಿ ನೀವು ಅದನ್ನು ತೊಳಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ರವೆ ಎಲ್ಲನೂ ಆ ನೀರನ್ನು ತೆಗಿಬೇಕಾದ್ರೆ ಆ ರವೆ ಒಳಗಡೆ ಕೈಯಾಡಿಸ್ಲಿಕ್ಕೆ ಹೋಗ್ಬೇಡಿ. ಸೊ ರವೆ ಎಲ್ಲ ಕೆಳಗಡೆ ಕೂತಾದಮೇಲೆ ನೀವು ನೀರನ್ನು ಚೆಲ್ಲಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗಿದು ರವಾನ ಮತ್ತೆ ನಾವೇನು ಮಾಡಬೇಕಂದ್ರೆ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಇಡೋಣ. ನೀವು ನಾಳೆ ಬೆಳಿಗ್ಗೆ ಇದನ್ನು ಇಡ್ಲಿ ಮಾಡ್ತೀರಿ ಅಂತೇಳಿದರೆ ಹಿಂದಿನ ದಿನಾನೇ ನೀವು ಇದ್ರದ್ದೆಲ್ಲ ತಯಾರಿ ಮಾಡಿ ಇಟ್ಕೋಬೇಕು. ಸೊ ಇವೆರಡೂ ಇವಾಗ ನಾನು ನೆನಿಲಿಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಇದನ್ನು 5-6 ತಾಸು ನೆನೆ ಹಾಕಿದ್ದೆ. ಇವಾಗ ಉದ್ದಿನ ಬೇಳೆ ನೆನೆದಿದೆ. ಈ ನೀರನ್ನೆಲ್ಲನೂ ತೆಗೆದುಬಿಟ್ಟು ಇದನ್ನು ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಳೋಣ. ರುಬ್ಬುವಾಗ ನೀರು ಹಾಕಬೇಕು ಅಂತ ನೀರನ್ನು ಸ್ವಲ್ಪ ಹಾಕಿ ರುಬ್ಬ್ರಿ, ಜಾಸ್ತಿ ನೀರನ್ನು ಕೂಡ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಇವಾಗಿದು ರೆಡಿ ಆಗಿದೆ, ನೋಡ್ಬೋದು ನೀವು. ನಾನು ಸಣ್ಣಾಗಿ ಇದನ್ನು 1-2 ಸರಿ ರುಬ್ಕೊಂಡಿದ್ದೀನಿ, ಸಣ್ಣಾಗಿ ಆಗಿದೆ. ಮತ್ತು ನಾನಿವಾಗ ಇದನ್ನು ಈ ರವಾವನ್ನು ನೆನಿಲಿಕ್ಕೆ ಹಾಕಿದ್ವಲ್ಲ ಆ ರವಾದಲ್ಲಿರುವಂತಹ ನೀರನ್ನೆಲ್ಲನೂ ಮತ್ತೊಂದು ಸರಿ ನಾನು ಇದನ್ನು ತೆಗಿತೀನಿ. ಇವಾಗ ಈ ನೀರನ್ನು ಬಸಿಯೋಣ. ಈ ನೀರನ್ನು ಚೆನ್ನಾಗಿ ತೆಗೆದಾದ್ಮೇಲೆ ಇದರಲ್ಲಿ ಯಾವುದೇ ಥರ ನೀರು ಇರಬಾರ್ದು. ಸೊ ಈಗ ನಾನು ಈ ಮಿಕ್ಸರ್ಗೆ ಇಟ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ಇದಕ್ಕೆ ಹಾಕಿ ನಾನೀಗ ಮಿಕ್ಸ್ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಇದು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತು ಉದ್ದಿನ ಬೇಳೆ ಇವಾಗ ಮತ್ತೊಂದು ಸರಿ ಚೆನ್ನಾಗಿ ನೆನೆಯಬೇಕು. ಹಾಗಾಗಿ ನಾನು ಇದನ್ನು ನಾಳೆ ಇಡ್ಲಿ ಮಾಡ್ತೀನಿ ಅಂತ ಹೇಳಿದರೆ ಇವತ್ತು ನೈಟೇ ನಾನು ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ನೈಟ್ ಪೂರ್ತಿ ನಾನು ನೆನೆಸ್ತಾ ಇದ್ದೀನಿ. ನೀವು 5-5 ತಾಸು ನೆನೆಸಿದರೆ ಸಾಕಾಗತ್ತೆ. ಬಟ್ ನಾನು ನಾಳೆ ಬೆಳಗ್ಗೆ ಮಾಡೋದ್ರಿಂದ ಇದನ್ನು ರಾತ್ರಿನೇ ಎಲ್ಲ ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಯಾವುದೇ ಥರ ಉಪ್ಪನ್ನು ಇವಾಗ ಸೇರಿಸ್ತಾ ಇಲ್ಲ. ಇದನ್ನು ಮತ್ತೆ ನಾನು ನೆನೆಲಿಕ್ಕೆ ಇಡ್ತೇನೆ. ಇದಕ್ಕೆ ನೀವು ನೀರೇನಾದರೂ ಹಾಕ್ಬಿಟ್ರೆ ಇಡ್ಲಿ ತುಂಬ ಮೃದುವಾಗಿ ಬರಲ್ಲ, ಆಮೇಲೆ ಗಟ್ಟಿ ಆಗಿಬಿಡ್ತವೆ. ಹಾಗಾಗಿ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಇದರಲ್ಲಿ ನೀರನ್ನು ಸೇರಿಸ್ತಾ ಇಲ್ಲ. ಸೊ ನೀವು ಕೂಡ ನೀರನ್ನು ಹಾಕಬೇಡ್ರಿ. ಇದಾದಮೇಲೆ ನೆಕ್ಸ್ಟ್ ನಾನು ಇದನ್ನು ಮತ್ತೊಂದು ಸರಿ ನೆನಿಲಿಕ್ಕೆ ಇಡ್ತೇನೆ. ಇವಾಗ ನೋಡಿ, ವಾವ್, ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ. ಸೊ ನೋಡಿರಿ, ಯಾವುದೇ ಕಾರಣಕ್ಕೂ ನಾನಿಲ್ಲಿ ಸೋಡಾ ಪುಡಿ ಏನನ್ನೂ ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ಲು ಉದ್ದಿನ ಬೇಳೆ ಮತ್ತು ರವಾವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಉಬ್ಕೊಂಡಿದೆ. ಇವಾಗ ನಾನು ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಇವಾಗ ಇಡ್ಲಿ ಪಾತ್ರೆಯೊಳಗಡೆ ಇದನ್ನು ಹಿಟ್ಟನ್ನು ಹಾಕೋಣ. ಸೊ ಇಡ್ಲಿ ಪಾತ್ರೆಗೆ ಫಸ್ಟು ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಇದರಲ್ಲಿ ನೀವು ಬಟ್ಟೆಯನ್ನು ಹಾಕಿನೂ ಕೂಡ ಡೈರೆಕ್ಟಾಗಿ ಮಾಡ್ಬೋದು, ಒಂದೊಂದೇ ಇಡ್ಲಿಯನ್ನು ತೆಗಿತಾ ಕೊಡೋ ಬದಲಿ. ಸೊ ಬಟ್ಟೆ ಕಟ್ ಮಾಡಿ ಯೂಸ್ ಮಾಡಿ ಹಾಕಿದರೆ ಸಡನ್ನಾಗಿ ಎಲ್ಲ ಇಡ್ಲಿನೂ ನೀವು ರಿಮೂವ್ ಮಾಡ್ಬೋದು ಎಟ್ ದ ಸೇಮ್ ಟೈಮಲ್ಲಿ. ಇಲ್ಲಿ ನಾನು ಡೈರೆಕ್ಟಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಅದರಲ್ಲಿ ಇಡ್ಲಿ ರವಾವನ್ನು ಹಾಕ್ತಾ ಇದ್ದೀನಿ. ಸೊ 1 ಸ್ಪೂನ್ ಆಗುವಷ್ಟು ಇಡ್ಲಿ ರವೆಯನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇವಾಗ ಇಡ್ಲಿ ಪಾತ್ರೆಗೆ 2-3 ಗ್ಲಾಸ್ ನೀರನ್ನು ಹಾಕಿ ಈ ಇಡ್ಲಿ ತಟ್ಟೆಯನ್ನು ಇದರೊಳಗಡೆ ಇಡ್ತಾ ಇದ್ದೀನಿ.
ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಬೇಯಲಿಕ್ಕಿಡೋಣ. ಸೊ ನೋಡಿ, ಇವಾಗ ಒಂದು 15 ನಿಮಿಷ ಆಗಿದೆ, ನಾನು ಇದನ್ನು ತೆಗಿತಾ ಇದ್ದೀನಿ. ಸೊ ನೋಡಿರಿ, ಇಲ್ಲಿ ಎಷ್ಟು ಚೆನ್ನಾಗಿ ಇಡ್ಲಿ ಉಬ್ಬಿದ್ದಾವೆ. ಇದು ಬೆಂದಿದ್ದಾವೆ ಇಲ್ಲ ಅಂಥೇಳಿ ಚೆಕ್ ಮಾಡಲಿಕ್ಕೆ ಒಂದು ಕಡ್ಡೆ ಅಥವಾ ಒಂದು ಸ್ಪೂನಿಂದ ಅದರೊಳಗಡೆ ಸ್ವಲ್ಪ ಈ ಥರ ನೋಡಿ, ನಾನು ಇಲ್ಲಿ ಚಾಕುವಿಂದ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದಾಗ ಈ ಚಾಕುವಿಗೆ ಯಾವುದೇ ಥರ ರವೆ ಅಂಟ್ಕೋಬಾರ್ದು, ಅಂದಾಗ ಮಾತ್ರ ಚೆನ್ನಾಗಿ ಇಡ್ಲಿ ಬೆಂದಿದ್ದಾವೆ ಅಂತ ಅರ್ಥ. ಸೊ ಇವಾಗ ಇದನ್ನು ನಾನು ಕೆಳಗಡೆ ತೆಗಿತೀನಿ. ಇದೇ ಥರ ನೀವು ಇನ್ ಕೇಸ್ ಅದೇನಾದರೂ ಬೆಂದಿಲ್ಲ ಅಂತ ಹೇಳಿದರೆ, ಇಡ್ಲಿ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ, ನೀವು ಮತ್ತೊಂದು ಸರಿ ಮತ್ತೊಂದು 5 ನಿಮಿಷ ನೀವು ಇದನ್ನು ಮುಚ್ಚಿ ಬೇಯಲಿಕ್ಕಿಡ್ಬೋದು. ಸೊ ಇವಾಗ ಇದು ಇಡ್ಲಿ ಆಗಿದೆ, ರೆಡಿ ಆಗಿದೆ. ಸೊ ನಾನು ಇವನ್ನ ಒಂದು ಸ್ಪೂನಿಂದ ತೆಗಿತು. ಇಡ್ಲಿ ತುಂಬಾ ಮೃದುವಾಗಿ ಬಂದಿದ್ದಾವೆ ನೋಡಿರಿ, ಎಷ್ಟು ಚೆನ್ನಾಗಿ ಈಸಿಯಾಗಿ ಈ ಥರ ರಿಮೂವ್ ಮಾಡಿದಾಗ ಸ್ಪೂನಿಂದ ಎಲ್ಲ ಇಡ್ಲಿನೂ ಆಚೆ ಬರ್ತಿದ್ದಾವೆ. ಇಡ್ಲಿ ತಟ್ಟೆಗೆ ಯಾವ ಇಡ್ಲಿನೂ ಕೂಡ ಅಂಟ್ಕೊಂಡಿಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಇಡ್ಲಿಗಳು ಬಂದಿದ್ದಾವೆ ಅಂಥೇಳಿ. ತುಂಬಾ ಮೃದುವಾಗಿಯೂ ಕೂಡ ಇದ್ದಾವೆ ನೋಡ್ಬೋದು ನೀವಿಲ್ಲಿ, ಯಾವುದೇ ಕಾರಣಕ್ಕೂ ಗಟ್ಟಿ ಆಗಿಲ್ಲ. ಒಂದು ಸರಿ ನಾನು ಕೂಡ ಟ್ರೈ ಮಾಡಿದಾಗ, ಫಸ್ಟ್ ಟೈಮ್ ಮಾಡಿದಾಗ ತುಂಬ ಗಟ್ಟಿಯಾಗಿ ಬರ್ತಿದ್ದು. ಬಟ್ ಇವಾಗ ಇಡ್ಲಿ ಮಾಡೋದು ರೆಸಿಪಿ ಹೇಗೆ ಅನ್ನೋದನ್ನು ಗೊತ್ತಾಗಿದೆ, ಹಾಗಾಗಿ ಈ ಸರಿ ಇಡ್ಲಿ ಗಟ್ಟಿ ಆಗಿಲ್ಲ. ಸೊ ಈ ರೆಸಿಪಿ ಕೂಡ ನೀವು ಒಂದ್ಸರಿ ಟ್ರೈ ಮಾಡಿರಿ, ತುಂಬ ಈಸಿ ಆಗಿರುವಂತಹದ್ದು. ಇಡ್ಲಿ ರೆಸಿಪಿ ನಿಮಗೂ ಇಷ್ಟ ಆಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇವತ್ತು ನೀವೆಲ್ಲರೂ ನಮ್ಮ ಮನೆಗೆ ಇಡ್ಲಿ ಸವಿಯಲು ಬಂದಿದ್ದಕ್ಕಾಗಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.